ತುರುವೇಕೆರೆ ತಾಲೂಕು ದಂಡನೇಶ್ವರ ಹೋಬಳಿ ಹುಲ್ಲೇಕೆರೆ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶ್ರೀನಿವಾಸ ಅವರಿಗೆ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಲಾಯಿತು. ಶ್ರೀನಿವಾಸ ಅವರು ನೊಡಂಬ ಪ್ರೌಢಶಾಲೆ ಹಾಗೂ ತಿಪ್ಪಟೂರಿನ ಎಸ್ ವಿ ಪಿ ಶಾಲೆಗಳಲ್ಲೂ ಸೇವೆ ಸಲ್ಲಿಸಿದ್ದರು. ಸತತವಾಗಿ 39 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ಅವರು ವಿದ್ಯಾರ್ಥಿ, ಪೋಷಕರು ಮತ್ತು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು, ಸೋಮೇಶ್ವರ ಪ್ರೌಢಶಾಲೆ, ನೊಡಂಬ ಪ್ರೌಢಶಾಲೆ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಮೈಸೂರು ಪೇಟ ಧರಿಸಿ ಶಾಲೆ ವಧಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಸಂಸ್ಥೆಯ ಕಾರ್ಯದರ್ಶಿ ಎಚ್ ಎನ್ ಮಹದೇವಯ್ಯ, ಸಹಕಾರ್ಯದರ್ಶಿ ಪ್ರಸನ್ನ ಕುಮಾರ್, ನಿರ್ದೇಶಕರುಗಳಾದ ಗಂಗಾಮಣಿ, ಸ್ವರ್ಣಲತಾ, ಶ್ರೀನಿವಾಸ್, ಪ್ರವೀಣ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಮುಖ್ಯ ಶಿಕ್ಷಕ ಬಸವಯ್ಯ, ಮುರಳಿ, ಸೋಮಶೇಖರ್, ಶಾಂತರಾಜು, ರಾಘು, ಜಯಣ್ಣ, ನಿವೃತ್ತ ಶಿಕ್ಷಕರುಗಳು, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ವರದಿ ಪಾಂಡುರಂಗಯ್ಯ, ಎ ಹೊಸಹಳ್ಳಿ, ಸುರೇಶ್ ಬಾಬು, ತುರುವೇಕೆರೆ. Thank you.